ಎಲ್ಲ ಯುವ ಮಿತ್ರರಿಗೂ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ರನ್ಸೋದಕ್ಕೆ ಅಂತ ಬಂದಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿದ್ಯಾರ್ಥಿಗಳು. ನಮ್ಮ ಜೊತೆಗಿರೋದು ಸುಜಿತ್ ಉಡುಪ. ನಮಸ್ತೆ. ನಮಸ್ತೆ ಮೇಡಮ್. ನೀವು ಇವತ್ತು ನಮ್ಮ ಕೇಳುಗರಿಗೆ ನಿಮ್ಮ ಗುಂಪಿನ ಜೊತೆ ಒಂದಷ್ಟು ಹಾಡುಗಳನ್ನು ಕೇಳಿಸೋದಕ್ಕೆ ಅಂತ ಬಂದಿದ್ದೀರಾ? ಹೌದು. ಈ ಹಾಡುಗಳು ಯಾವ ಕವಿಯದ್ದು ಆಯ್ಕೆ ಮಾಡಿರೋದು? ಅಂದರೆ ಇದರಲ್ಲಿ 5 ಹಾಡು ಹಾಡ್ತಾ ಇದ್ದೀವಿ. ಇದರಲ್ಲಿ 5 ಹಾಡು ಸಂಗೀತ ಸಂಯೋಜನೆ ಮಾಡಿದ್ದು ನಾನು. ಕೆಲವೊಂದು ಹಾಡುಗಳು ನಾನೇ ಬರೆದಿದ್ದೀನಿ, ಇನ್ನು ಕೆಲವರು ನನ್ನ ಮಿತ್ರರಾದ ನವೀನ್ ಮತ್ತು ಸಹನ ಅವರು ಬರೆದಿರ್ತಾರೆ. ಈ ಹಾಡು ಎಲ್ಲ ಜಾನ್ರನ್ನು ಕವರ್ ಆಗುತ್ತೆ. ಒಂಥರ ಒಂದು ಹಾಡು ಒಂದು ಭಾವಗೀತೆ ಥರ ಆಗಿದ್ದರೆ ಇನ್ನೊಂದು ಫಾಸ್ಟ್ ಬೀಟ್ ಆಗಿರೋ ಹಾಡು ಆಗಿರುತ್ತೆ, ಇನ್ನೊಂದು ಪ್ರೇಮಗೀತೆನೂ ಆಗಿರುತ್ತೆ. ಒಂದು ಹಾಡು ಕೇಳಿಸ್ಬಿಡಿ. ಮೊದಲನೇ ಹಾಡು ಕಂಡೆಯೇನೇ ಕೃಷ್ಣನ ಅಂತ. ಕೃಷ್ಣ ಬೃಂದಾವನನ್ನು ತೊರೆದು ಹೋಗ್ತಿರ್ತಾನೆ. ಈ ಹಾಡನ್ನು ಹಾಡೋಳು ರಾಧೆ. ರಾಧೆ ಮಾರನೇ ದಿನ ಎದ್ದು ಅವಳು ಸಖಿಗೆ ಕೇಳ್ತಾಳೆ ಕೃಷ್ಣ ಇನ್ನೂ ವಿಧಾನತೋ ಹೋಗ್ತಾನೆ ಅಂತ. ಆ ಸಂದರ್ಭಕ್ಕೆ ಕುರಿತವಾಗಿ ಒಂದು ಹಾಡು ಬರ್ತಿದೆ. ಇದನ್ನು ಹಾಡ್ತಿರೋದು ಪವಿತ್ರ ಅಂತ. ಕೊಡಲಲ್ಲಿ ವಸಂತ್ ಅಂತ ಹೋಗಿದ್ದಾನೆ. ತಬಲಾದ ಮತ್ತು ಕೆಹೋನಲ್ಲಿ ಅಭಿಷೇಕ್ ದಾಸ್ ಅಂತ ಹೋಗಿದ್ದಾರೆ. ಕಲಿಂಬ ಅಂತ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ನೋಡ್ಸೋಕ್ಕೆ ಏಕ್ತಾ ಅವರು ಇದ್ದಾರೆ. ನೀವು ಗಿಟಾರ್ ಹಿಡ್ಕೊಂಡ್ಬಿಟ್ಟಿದ್ದೀರಾ? ಹಾಂ. ಓಕೆ, ಒಂದು ಹಾಡು ಕೇಳೇ ಬಿಡೋಣ. ಕಂಡೆಯೇನೇ ನನ್ನ ಕೃಷ್ಣನ ಕಂಡೇನೆ ಸಖಿ ನನ್ನ ಕೃಷ್ಣನ ದೇವಕಿ
ಸನಿಹ ನೆಲಸಲು ನನ್ನ ಮನಸು ನಿನ್ನ ಸನಿಹ ನೆಲಸಲು ನನ್ನ ಮನಸು ಕೃಷ್ಣ ಕೃಷ್ಣ ರಾಧೆಯ ಕನಸು ನಿನ್ನದೇ ಕನಸು ನಿನ್ನದೇ ಕನಸು ಕಂಡೇನೇ ಸಖಿ ನನ್ನ ಕೃಷ್ಣನ ಕಂಡೇ ನನ್ನ ಕೃಷ್ಣನ ದೇವಕಿ ನಂದನ ಯಶೋಧೆಯ ಕಂದನ ನೀಲ ಮೇಘ ಶ್ಯಾಮನ ಮೋಹನ ಮೋಹನ ಮುರಳಿ ಸುಜಿತ್ ಅವರೇ, ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಈ ಕವಿತೆಗಳನ್ನ ಬರೆದಿದ್ದು ನೀವೇ ಅಂತ. ಸಂಗೀತ ಹೀಗೆ ಬರಬೇಕು, ಈ ತಾಳಕ್ಕೆ ಈ ರಾಗಕ್ಕೆ ಬರಬೇಕು ಅನ್ನೋ ಆಲೋಚನೆಯಲ್ಲಿ ಸಾಹಿತ್ಯ ಬರೀತೀರಾ ಅಥವಾ ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸ್ತೀರಾ? ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತಲೆಯಲ್ಲಿ ಒಂದು ಯಾವುದೋ ಒಂದು ಸಣ್ಣ ಟ್ಯೂನ್ ಕೂತಿರುತ್ತೆ, ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಓಕೆ ಇದಕ್ಕೆ ಏನಾದ್ರು ಬರೆದ್ರೆ ಚೆನ್ನಾಗಿರುತ್ತಲ್ಲ ಅಂತ ಒಂದು ಲೈನ್ ಬರಿತೀನಿ. ಈ ಒಂದು ಲೈನ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹೇಗೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಫಸ್ಟ್ ಒಂದು ತಲೆಯಲ್ಲಿ ಕೂತಿರುತ್ತಲ್ಲ ರಾಗ, ಅದು ನನಗೆ ದಾರಿ ತೋರಿಸ್ತಾ ಹೋಗುತ್ತೆ, ಓಕೆ ಇದನ್ನು ಹಿಂಗೆ ಕೂರಬೇಕು, ಇದ್ರ ಪ್ರಾಸ ಹೀಗಿರಬೇಕು, ಯೋಚನೆ ಮಾಡಿ 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 ಬರಿತೀನಿ. ಪ್ರಾಸಕ್ಕೆ ಪ್ರಾಧಾನ್ಯತೆ ಇದೆ ಅಂದರೆ ಕನ್ನಡ ಪದ್ಯ ಬರೆದಂಗೆ, ಕನ್ನಡ ಭಾಷೆ ಎಷ್ಟು ಚೆಂದ ಅಂದರೆ ಅದು ಪ್ರಾಸಬದ್ಧವಾಗಿ ಹಾಡಿದ್ರೇ ಒಂಥರ ಕೇಳುಗರಿಗೆ ಒಂಥರ ಇಂಪಾಗುತ್ತೆ. ಒಂಥರ ಏನಂದರೆ ರಾಗ ತಾಳ ಸಾಹಿತ್ಯ ಎಲ್ಲ ಮೇಳೈಸ್ಕೊಂಡು ಒಟ್ಟಿಗೆ ಹೋಗ್ತಾ ಹೋಗುತ್ತೆ. ಕೆಲವರು ಮಿತ್ರರು ಇದ್ದಾರೆ, ನವೀನ್ ಅಂತ ಹೇಳಿದ್ನಲ್ಲ, ಅವನಿಗೊಂದು ಹೇಳ್ತೀನಿ ಈ ಥರ ಒಂದು ಟ್ಯೂನ್ ತಲೆಯಲ್ಲಿ ಕೂತಿದೆ ಅಂತ, ಅವನು ಬರೀತಾನೆ, ಬರೆದು ನನಗೆ ವಾಟ್ಸ್ಆ್ಯಪ್ ಮಾಡ್ತಾನೆ. ನಾನು ಆ ಟ್ಯೂನ್ನ ಹಾಡ್ಬಿಟ್ಟು ಅವನಿಗೆ ಮತ್ತೆ ವಾಪಸ್ ಒಂದು 10 ಸೆಕೆಂಡ್ ವಾಟ್ಸ್ಆ್ಯಪ್ ಮಾಡ್ತೀನಿ. ಇದೇ ರೀತಿ ನಾವು ಈಗ ಒಂದು ಹಾಡು ಹಾಡ್ತಿದ್ದೀವಿ, ಆ ಹಾಡು ಇಡೀ ವಾಟ್ಸ್ಆ್ಯಪಲ್ಲೇ ಮೆಸೇಜಸ್ಸಲ್ಲೇ ಕಳೆದೋಗ್ಬಿಡುತ್ತೆ. ಯಾವ್ದು ಹಾಡು? ಮುಂಜಾವು ಅಂತ ಅವನು ಇಟ್ಟಿರೋ ಹೆಸರು, ನಿನ್ನ ಕನಸಿನ ಖುಷಿಯೇ ಸಾಕು ನನ್ನ ಉಸಿರಿನ ಬಿಸಿ ಇರಲು ಅಂತ ಸ್ಟಾರ್ಟ್ ಆಗುತ್ತೆ. ನಿನ್ನ ಕನಸಿನ ಖುಷಿಯೇ ಸಾಕು ನನ್ನ ಉಸಿರಿನ ಬಿಸಿ ಇರಲು, ನಿನ್ನ ಉಸಿರಿನ ಬಿಸಿಯೇ ಸಾಕು ನನ್ನ ಕನಸಲು ಖುಷಿ ಇರಲು. ಮುಂಜಾವಿನ ಮಬು ಬೆಳಕಿನ ಕಾಂತಿ ಆ ನಿನ್ನ ಕಂಗಳು, ಕೋಗಿಲೆ ನಾಚುವ ಇಂಪ ಬೀರುವ ರಂಗಾದ ನಿನ್ನ ಬಳೆಗಳು,
ಕನಸಿನ ಖುಷಿಯೇ ಸಾಕು ನನ್ನ ಉಸಿರಿನ ಬಿಸಿ ಇರಲು ನಿನ್ನ ಉಸಿರಿನ ಬಿಸಿಯೇ ಸಾಕು ನನ್ನ ಕನಸಲು ಖುಷಿ ಇರಲು ಕಿರುನಗೆ ನಾಚಿತೆ ಆ ನಿನ್ನ ನೆನಪನೆ ನೀ ಬಂದು ಬಳಿ ನಿಂತು ಹೇಳು ಸರಿ ಮಾತನು ಸೋನೆಯಲ್ಲಿ ಬಿಗಿದಪ್ಪಿ ನೀಡು ಮುತ್ತೊಂದನು ಖುಷಿ ಕಣಜ ಹೊತ್ತು ಬರುವ ನನ್ನಲ್ಲನು ಪ್ರೀತಿ ಇನ್ನೊಂದು ಹೆಸರೇ ನನ್ನ ಜೀವವು ನಿನ್ನ ಕನಸಿನ ಖುಷಿಯೇ ಸಾಕು ನನ್ನ ಉಸಿರಿನ ಬಿಸಿ ಇರಲು ನಿನ್ನ ಉಸಿರಿನ ಬಿಸಿಯೇ ಸಾಕು ನನ್ನ ಕನಸಲು ಖುಷಿ ಇರಲು ನಿನ್ನ ಕನಸಿನ ಖುಷಿಯೇ ಸಾಕು ನನ್ನ ಉಸಿರಿನ ಬಿಸಿ ಇರಲು ನಿನ್ನ ಉಸಿರಿನ ಬಿಸಿಯೇ ಸಾಕು ನನ್ನ ಕನಸಲು ಖುಷಿ ಇರಲು ಕವಿತೆಗಳನ್ನು ಬರೆಯುವಾಗ ಏನಾದರೂ ಒಂದು ಸ್ಫೂರ್ತಿ ಇರಬೇಕು ಅಲ್ವಾ, ಆ ಸ್ಫೂರ್ತಿಗೆ ವಿಷಯ ಹೇಗಿರುತ್ತೆ? ಡಿಪೆಂಡ್ಸ್. ಈಗ ಒಂದು ಹಾಡಿದೆ ಇಲ್ಲಿ, ಮೊದಲ ಮಳೆ ಅಂತ ನಾನು ಬರ್ತಿತ್ತು. ಕೊರೋನಾ ಟೈಮ್ ಆಗಿತ್ತು ಅವಾಗ, 2020 ಲಾಕ್ಡೌನ್ ಆಗಿತ್ತು. ನಿಜವಾಗ್ಲೂ ಏನು ಮಾಡೋಕ್ಕೇನು ಕೆಲಸ ಇರಲಿಲ್ಲ, ಮನೇಲಿ ಬಂದಿದ್ದರಾಗಿದ್ವಿ ನಾವು. ಮಳೆಗಾಲ ಸ್ಟಾರ್ಟ್ ಆಗಿತ್ತು, ಹೊರಗಿನ ಪ್ರಪಂಚನ ಗಮನಿಸೋದು ನಿಲ್ಲಿಸಿದ್ವಿ ಆಗಿನ ತನಕ. ಎಲ್ಲೂ ಹೊರಹೋಗೋಕೆ ಜಾಗ ಇಲ್ಲ, ಮಳೆ ಹನಿ ಇಲ್ಲಿ ಇದಾಗ್ತಾ ಇದೆ. ಹಂಗೆ ಯೋಚನೆ ಮಾಡಿಕೊಂಡು ಮುಂಚೆ ನನ್ನ ಆಗಿರೋ ಮಳೆ ಅನುಭವಗಳನ್ನೆಲ್ಲ ನಿಮ್ಮ ನೆನಪು ಹಾಕ್ತಾ, ಓಕೆ ಇದನ್ನು ಪ್ರಾಸಬದ್ಧವಾಗಿ ಬರೆದ್ರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಬರೀತಾ ಶುರುವಾಗಿದೆ. ಈಗ ಮಳೆ ಹೇಗೂ ಹೊರಗಡೆ ಶುರು ಆಗಿದೆ, ಮಳೆಗಾಲದ ಈ ಹಾಡನ್ನ ಕೇಳೋಣ. Thank you.
ಕವಿತೆಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಹೋಗ್ತೀರಾ, ನೀವು ಹೇಳಿದ್ರಿ ನಿಮ್ಮ ಸ್ನೇಹಿತರು ಜೊತೆಗೆ ಸೇರ್ತಾರೆ ಅಂತ, ಅಲ್ಲಿ ಎಲ್ಲೋ ನಿಮಗೆ ನಿಮ್ಮ ಒಂದು ಫ್ಲೋ ಏನಿರುತ್ತೆ ಅದಕ್ಕೆ ತಡೆಗೋಡೆ ಬಂದಂಗಾಗತ್ತೆ ಅಂತ ಅನ್ಸತ್ತಾ? ಅಥವಾ ಸುಮಾರು ಜನ ಕಳಿಸ್ತಾರೆ, ಅವ್ರು ಕಳಿಸಿದ್ದಕ್ಕೆಲ್ಲ ನನಗೆ ಏನೋ ಒಂದು ಸಂಗೀತ ಹಾಕ್ತೀನಿ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಒಟ್ಟಿಗೆ ಕೂತ್ಕೊಂಡು ಇಬ್ಬರು ಸಂಗೀತ ಸಂಯೋಜನೆ ಮಾಡಿದ್ರೆ ಅದು ನನ್ನ ಪ್ರಕಾರ ಬೆಸ್ಟು. ಕವಿತೆ ಬರೆಯುವನದ್ದಲ್ಲ ಅಂತ ಹೇಳ್ತಾರೆ, ಸೊ ನಿಮ್ಮ ಕವಿತೆಗಳಿಗೆ ದನಿ ಆಗೋದಕ್ಕೆ ನೀವು ಇಷ್ಟಪಡ್ತೀರಾ ಅಥವಾ ಬೇರೆಯವ್ರ ದನಿ ಆದರೆ ನಿಮ್ಗೆ ಇಷ್ಟ ಆಗತ್ತಾ? ನಿಜ ಹೇಳಬೇಕು ಅಂದರೆ ನನ್ನ ವಾಯ್ಸ್ ನನಗೆ ಕೇಳೋಕೆ ಇಷ್ಟ ಇಲ್ಲ, ಬೇರೆಯವ್ರ ವಾಯ್ಸ್ ಯೂಶಲಿ ಹಾಡಿಸ್ತೀನಿ. ಬಟ್ ಕಲಿತಾ ಇದ್ದೀನಿ, ಪ್ರಯತ್ನ ಪಡ್ತೀನಿ ಹಾಡಕ್ಕೆ, ಅಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆದರೆ ನಿಮ್ಮ ಧ್ವನಿ ಕೇಳಬೇಕು ಅಂತ ನಮ್ಗೆ ಆಸೆ ಇದೆ, ಹಾಗಾಗಿ ನಿಮ್ಮ ಧ್ವನಿಯಲ್ಲಿ ಯಾವ ಹಾಡನ್ನ ನೀವು ಕೇಳ್ಬೋದು? ಒಂದು ಮುಂಜಾವು ಅಂತ ಹೇಳಿದ್ದೀನಿ, ಅದೊಂದು ಹಾಡ್ತಿದ್ದೀನಿ. ಇನ್ನೊಂದು ಹಾಡು ನವೀನ್ ಮತ್ತು ನಾನು ಇಬ್ಬರು ಕೂಡಿ ಬರೆದಿದ್ದು, ಎಷ್ಟು ಚಂದ ನೋಡು ನಮ್ಮ ನಾಡು ಅಂತ, ಆ ಹಾಡನ್ನು ಹಾಡ್ತಾ ಇದ್ದೀನಿ. ಅಂದರೆ ಈ ಹಾಡು ಬರೆದಿದ್ದು ತಗಳಿಕ್ಕಲ್ಲ, ಬೇರೆಯವರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಅಂತಲ್ಲ, ಬಟ್ ನೋಡು ಎಷ್ಟು ಚೆನ್ನಾಗಿದೆ ನಮ್ಮ ನಾಡು, ಇಲ್ಲಿ ಬಂದು ಒಂದು ಸತಿ ನಮ್ಮ ಜೊತೆ ಇರು, ಬಾ ನಮ್ಮ ಜೊತೆ ಕನ್ನಡ ಕಲಿ ಅನ್ನೋ ಒಂದು ಉದ್ದೇಶದಿಂದ ಬರೆದಿದ್ದು ಹಾಡು. ಅಂದರೆ ನಾನು ಯೂಶಲಿ ನಾನು ಬರೆಯೋ ಹಾಡುಗಳು ಥೀಮ್ ಹೇಗಿರುತ್ತೆ ಅಂದರೆ ಜನ ಕೂತ್ಕೊಂಡು ಹಾಡಬೇಕು. ಕನ್ನಡ ಕನ್ನಡ ಸ್ನೇಹವೇ ನಮ್ಮ ಉಸಿರು ಕನ್ನಡ ಕನ್ನಡ ಪ್ರೀತಿಗೆ ಇನ್ನೊಂದು ಹೆಸರು ಕನ್ನಡ ಕನ್ನಡ ಸ್ನೇಹವೇ ನಮ್ಮ ಉಸಿರು ಕನ್ನಡ ಕನ್ನಡ ಎಷ್ಟು ಚಂದ ನೋಡು ನಮ್ಮ ನಾಡು ನೀನು ಹಾಡು ಈ ಹಾಡು ಕೂಡಿ ಬಾಡು ಶಾಂತಿ ನೀಡು ಕನ್ನಡ ಸಿರಿ ಕರುನಾಡು ಎಷ್ಟು ಚಂದ ನೋಡು ನಮ್ಮ ನಾಡು ನೀನು ಹಾಡು ಈ ಹಾಡು ಕೂಡಿ ಬಾಡು ಶಾಂತಿ ನೀಡು ಕನ್ನಡ ಸಿರಿ ಕರುನಾಡು ಕನ್ನಡ ಸಿರಿ ಕರುನಾಡು ಹೇ ಹೇಳ್ಬೇಡಿ ನೀವು ಗೊತ್ತಿಲ್ಲ ಕನ್ನಡ ಒಮ್ಮೆ ಬಂದೋಡಿ ನೀವು ನಮ್ಮ ಸಂಗಡ ಹೇಳ್ಬೇಡಿ ನೀವು ಗೊತ್ತಿಲ್ಲ ಕನ್ನಡ ಒಮ್ಮೆ ಬಂದೋಡಿ ನೀವು ನಮ್ಮ ಸಂಗಡ ರಾಜಣ್ಣ ಶಂಕರ್ನಾಗು ಕುವೆಂಪು ಕಾರಂತರು ಎಲ್ಲರೂ ಒಂದು ನಮ್ಮ ಆಸ್ತಿ ಕನ್ನಡ ರಾಜಣ್ಣ ಶಂಕರ್ನಾಗು ಕುವೆಂಪು ಕಾರಂತರು ಎಲ್ಲರೂ ಶಿವಮೊಗ್ಗ ಮಂಗಳೂರು ಯಾವ ಊರಿಗೋದ್ರು ಕನ್ನಡ ಸುಪ್ಪರು ಹುಬ್ಬಳ್ಳಿ ಬೀದರು ಶಿವಮೊಗ್ಗ ಮಂಗಳೂರು ಯಾವ ಊರಿಗೋದ್ರು ಕನ್ನಡ ಸುಪ್ಪರು ಕೋಲಾರ ಹಾವೇರಿ ನಮ್ಮ ಮಂಡ್ಯ ಮೈಸೂರು ಯಾವ ಊರಿಗೋದ್ರು ಕನ್ನಡ ಸುಪ್ಪರು ಕೋಲಾರ ಹಾವೇರಿ ನಮ್ಮ ಮಂಡ್ಯ
ಬದುಕೋ ಜೀವಗಳ ನಿಯತ್ತು, ಹಸಿದು ಬಂದವರಿಗನ್ನ ಕಾಯಮ್ಮು ಯಾವತ್ತು. ಎಷ್ಟು ಚಂದ ನೋಡು ನಮ್ಮ ನಾಡು, ನೀನು ಹಾಡು ಈ ಹಾಡು, ಕೂಡಿ ಬಾಡು ಶಾಂತಿ ಬೀಡು ಕನ್ನಡ ಸಿರಿ ಕರುನಾಡು. ಎಷ್ಟು ಚಂದ ನೋಡು ನಮ್ಮ ನಾಡು, ನೀನು ಹಾಡು ಈ ಹಾಡು, ಕೂಡಿ ಬಾಡು ಶಾಂತಿ ಬೀಡು ಕನ್ನಡ ಸಿರಿ ಕರುನಾಡು. ಕನ್ನಡ ಸಿರಿ ಕರುನಾಡು. ನಿಮ್ಮ ಈ ಕನ್ನಡ ಹಾಡು ಕೇಳ್ತಿದ್ದಾಗ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಮಗೆ ಕೇಳುವಂಥ ಒಂದು ವಾಕ್ಯ ನೆನಪಿಗೆ ಬರುತ್ತೆ, ಕನ್ನಡ ಗೊತ್ತಿಲ್ಲ ಅಂತ. ಅದನ್ನು ತಿಳಿದೆ ಅದನ್ನು ಬಳಸ್ಕೊಂಡ್ರ ಅಂತ. ಅಂದರೆ ಅದು ಯೂಶುವಲ್ ಎನ್ಕೌಂಟರ್ಸ್ ನಮಗೆ. ಹಾಗಂತ ಅವ್ರಿಗೆ ತೆಗಳಿ ಬರ್ತಿದ್ದಲ್ಲ. ನಾ ಹೇಳಬೇಕು, ಅಭಿಷೇಕ್ ಅಂತ ನಾನು ತಬಲ ನುಡಿಸ್ತಾರೆ, ಅವರು ಬೆಂಗಾಲಿ ಅವರು. ಎಷ್ಟು ಚಂದ ಕನ್ನಡ ಕಲ್ತಿದ್ದಾರೆ, ಕನ್ನಡ ಮಾತಾಡ್ತಾರೆ, ನನಗೆ ತುಂಬ ಹೆಮ್ಮೆ ಆಗುತ್ತೆ. ಸಮಯ ಓಡ್ತಾ ಇದೆ, ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಕೆ ಮುಂಚೆ ಇನ್ನೊಂದು ಹಾಡು ಕೇಳಿಸ್ಬೇಡ ಅಂತ. ಸಹನಾಕಾರ ಅಂತ ಬರೆದಿದ್ದು, ಮೆಲ್ಲ ಮೆಲ್ಲಗೆ ಅಂತ ಆ ಹಾಡು. ಇದನ್ನು ಹಾಡು ಏಕ್ತಾ ಹಾಡ್ತಾಳೆ. Time.
ಸುಜಿತ್ ಅವರೇ, ನೀವು ನಿಮ್ಮ ಸ್ನೇಹಿತರು ಎಲ್ಲ ಆಕಾಶವಾಣಿ ಸ್ಟುಡಿಯೋಸಿಗೆ ಬಂದು ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿಸಿದ್ರಿ. ನೀವು ಹೇಳ್ತಾ ಇದ್ರಿ ಮಾತಾಡುವಾಗ ನಿಮ್ಮ ಹಾಡು ಎಲ್ಲರೂ ಕೇಳಿ ಮತ್ತೆ ಗುನುಗುನಿಸೋ ಹಾಗಿರಬೇಕು ಅಂತ. ಇವತ್ತು ಇಡೀ ರಾಜ್ಯದ ಎಲ್ಲ ನಿಮ್ಮ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಕೇಳಿದ್ದಾರೆ, ಕೇಳಿದವರೆಲ್ಲರೂ ಈ ನಿಮ್ಮ ಹಾಡುಗಳನ್ನು ಗುನುಗುನಿಸ್ತಾರೆ ಅಂತ ನಾವು ಕೂಡ ಆಶಿಸ್ತೀವಿ. ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. Thank you.